ನಾಳೆಯಿಂದ ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನನ್ನ ಹೆಂಡತಿಗೂ ಫ್ರೀ ಪ್ರಯಾಣ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಈ ವಿಚಾರವನ್ನು ಹೇಳಿದ್ದಾರೆ ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಹೇಳಿಕೆ ಕೊಟ್ಟಿದ್ದಾರೆ ನಾಳೆ ಕಾಂಗ್ರೆಸ್ನ ಮೊದಲ ಗ್ಯಾರಂಟಿ ಯೋಜನೆ ಜಾರಿ ಆಗ್ತಾ ಇದೆ ಸಿದ್ದರಾಮಯ್ಯನವರು ಚಾಲನೆ ಕೊಡ್ತಾ ಇದ್ದಾರೆ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಕಲ ತಯಾರಿಯೂ ಆಗಿದೆ ವಿಧಾನಸೌಧ ಕಾರ್ಯಕ್ರಮ ಬಳಿಕ ಸಿಎಂ ಡಿಸಿಎಂ ಆಗಮಿಸುತ್ತಾರೆ ಪ್ಲಾಟ್‌ಫಾರ್ಮ್ ನಂಬರ್ 6 ರಲ್ಲಿ ಸಾಂಕೇತಿಕವಾಗಿ ಚಾಲನೆಯನ್ನು ಕೊಡ್ತಾರೆ ಟರ್ಮಿನಲ್ 2 ನಲ್ಲಿ ಪ್ಲಾಟ್‌ಫಾರ್ಮ್ ಗೆ ಬಣ್ಣ ಬಳಿದಿದ್ದಾರೆ ಸಿಬ್ಬಂದಿಗಳು ಆ ದೃಶ್ಯವನ್ನು ಕೂಡ ನೋಡ್ತೀವಿ ನಾವು ನನ್ನ ಹೆಂಡತಿಗೂ ಫ್ರೀ ಪ್ರಯಾಣ ಇದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ನಾಳೆಯಿಂದ ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇರುತ್ತೆ ನಾಳೆ ಕಾಂಗ್ರೆಸ್ನ ಮೊದಲ ಗ್ಯಾರಂಟಿ ಯೋಜನೆ ಜಾರಿ ಆಗ್ತಾ ಇದೆ ಶಕ್ತಿ ಯೋಜನೆಗೆ ನಾಳೆ ಮುಖ್ಯಮಂತ್ರಿಗಳು ಚಾಲನೆ ಕೊಡಲಿದ್ದಾರೆ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಕಲ ತಯಾರಿಯೂ ನಡೆಯತಾ ಇದೆ ಶಕ್ತಿ ಯೋಜನೆಗೆ ನಾಳೆ ಮುಖ್ಯಮಂತ್ರಿಗಳು ಚಾಲನೆ ಕೊಡ್ತಾ ಇದ್ದಾರೆ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅವರು ಚಾಲನೆ ಕೊಡ್ತಾರೆ ಈ ಹಿನ್ನೆಲೆಯಲ್ಲಿ ಸಕಲ ತಯಾರಿ ಆಗ್ತಾ ಇದೆ ವಿಧಾನಸೌಧ ಕಾರ್ಯಕ್ರಮದ ಬಳಿಕ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಆಗಮಿಸುತ್ತಾರೆ ಪ್ಲಾಟ್‌ಫಾರ್ಮ್ ನಂಬರ್ 6 ರಲ್ಲಿ ಸಾಂಕೇತಿಕವಾಗಿ ಚಾಲನೆಯನ್ನು ಕೊಡ್ತಾರೆ ಟರ್ಮಿನಲ್ 2 ನಲ್ಲಿ ಪ್ಲಾಟ್‌ಫಾರ್ಮ್ ಗೆ ಬಣ್ಣ ಬಳಿತಾ ಇದ್ದಾರೆ ಸಿಬ್ಬಂದಿಗಳು ಶಕ್ತಿ ಯೋಜನೆಗೆ ನಾಳೆ ಮುಖ್ಯಮಂತ್ರಿಗಳು ಚಾಲನೆ ಕೊಡ್ತಾರೆ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಕಲ ತಯಾರಿಯೂ ಆಗ್ತಾ ಇದೆ ಕಾಂಗ್ರೆಸ್ನ ಗ್ಯಾರಂಟಿಗಳ ಪೈಕಿ ಮೊದಲ ಗ್ಯಾರಂಟಿ ನಾಳೆ ಅನುಷ್ಠಾನ ಆಗ್ತಾ ಇದೆ ಅದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನಾಳೆಗೆಲ್ಲ ಸಿದ್ಧತೆ ಆಗ್ತಾ ಇದೆ ಬಣ್ಣ ಬಳಿತಾ ಇದ್ದಾರೆ ಪ್ಲಾಟ್‌ಫಾರ್ಮ್ ನಂಬರ್ 6 ರಲ್ಲಿ ಸಾಂಕೇತಿಕವಾಗಿ ಈ ಯೋಜನೆಗೆ ಚಾಲನೆಯನ್ನು ಕೊಡ್ತಾರೆ ವಿಧಾನಸೌಧದ ಕಾರ್ಯಕ್ರಮದ ಬಳಿಕ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೇರವಾಗಿ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬರ್ತಾರೆ ಟರ್ಮಿನಲ್ 2 ನಲ್ಲಿ ಪ್ಲಾಟ್‌ಫಾರ್ಮ್ ಗೆ ಬಣ್ಣ ಬಳಿತಾ ಇದ್ದಾರೆ ಸಿಬ್ಬಂದಿಗಳು ಯಾವ ರೀತಿಯಲ್ಲಿ ಸಿದ್ಧತೆ ಆಗ್ತಾ ಇದೆ ಅಂತ ಹೇಳಿ ನಾವು ಗಮನಿಸ್ತಾ ಇದ್ದೀವಿ ಶಕ್ತಿ ಯೋಜನೆಗೆ ನಾಳೆಯೇ ಮುಖ್ಯಮಂತ್ರಿಗಳು ಚಾಲನೆ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ನಾಳೆ ತನ್ನ ಮೊದಲ ಗ್ಯಾರಂಟಿ ಆದಂತಹ ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಡಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇನ್ನು ನಾಳಿನ ಕಾರ್ಯಕ್ರಮ ಅಂದ್ರೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಈ ಒಂದು ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆ ಕೊಡ್ತಾರೆ ಅದಾದ ಬಳಿಕ ಮೆಜೆಸ್ಟಿಕ್ನ ಕೆಂಪೇಗೌಡ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಹೇಳಿದೆ ಇಲ್ಲಿಗೂ ಕೂಡ ಸಿಎಂ ವಿಸಿಟ್ ಮಾಡೋ ಮೂಲಕ ಸಾಂಕೇತಿಕವಾಗಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣದ ಒಂದು ಚಾಲನೆಯನ್ನು ಕೊಡ್ತಾರೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಕಲ ತಯಾರಿಗಳನ್ನು ನಡೆಸಿರುವಂಥದ್ದು ಅಂದ್ರೆ ಪೌರ ಕಾರ್ಮಿಕರಿಂದ ಒಂದು ಸುಚಿ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂಥದ್ದು ಅಂದ್ರೆ ನಾಳೆ ಮಧ್ಯಾಹ್ನ 1 ಗಂಟೆಯ ಬಳಿಕ ರಾಜ್ಯದಲ್ಲಿ ಇರತಕ್ಕಂತ 4 ನಿಗಮಗಳ ಬಸ್ನಲ್ಲಿ ಮಹಿಳೆಯರಿಗೆ ಏನು ಉಚಿತ ಸಂಚಾರವನ್ನು ನೀಡಲಾಗುತ್ತೆ ಆ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲೂ ಕೂಡ ಬಸ್ ಟರ್ಮಿನಲ್ 2 ಏನಿದೆ ಪ್ಲಾಟ್‌ಫಾರ್ಮ್ ನಂಬರ್ 6 ಇರತಕ್ಕಂತ ಪ್ಲಾಟ್‌ಫಾರ್ಮ್ ನಂಬರ್ 6 ನಲ್ಲಿ ಕೂಡ ಈಗಾಗಲೇ ತಯಾರಿಗಳನ್ನು ಮಾಡ್ತಾ ಇರುವಂತದ್ದು ನೀವು ಈಗ ಗಮನಿಸುತ್ತಾ ಇರಬಹುದು ಒಂದು ಬಣ್ಣವನ್ನ ಬಳಿಯುವ ಮೂಲಕ ನಾಳಿನ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಇನ್ನು ಈಗಾಗಲೇ ಪ್ಲಾಟ್‌ಫಾರ್ಮ್ನ ಸುತ್ತಮುತ್ತ ಒಂದು ಸುಚಿ ಕಾರ್ಯ ಕೂಡ ನಡೆಯತಾ ಇದೆ ಇನ್ನು ಪ್ಲಾಟ್‌ಫಾರ್ಮ್ ಮುಂಭಾಗದ ರಸ್ತೆ ಏನಿದೆ ಈ ಒಂದು ರಸ್ತೆಯಲ್ಲಿ ಇರತಕ್ಕಂತ ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನ ಕೂಡ ಇಲ್ಲಿನ ಸಿಬ್ಬಂದಿ ಮಾಡ್ತಾ ಇರುವಂತದ್ದು ಇನ್ನು ಪ್ರಮುಖವಾಗಿ ನಾಳೆ ಏನು ಅಲ್ಲಿ ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಮುಗಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಈ ಒಂದು ಪ್ಲಾಟ್‌ಫಾರ್ಮ್ ಗೆ ವಿಸಿಟ್ ಮಾಡಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣ ಏನಿದೆ ಆ ಒಂದು ಯೋಜನೆಗೆ ಸಾಂಕೇತಿಕವಾಗಿ ಒಂದು ಚಾಲನೆ ಕೊಡ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಭದ್ರತೆಯನ್ನು ಪರಿಶೀಲನೆ ಮಾಡಿರುವಂತದ್ದು ಮತ್ತೆ ನಾಳಿನ ಕಾರ್ಯಕ್ರಮಕ್ಕೆ ಈಗಾಗಲೇ ಒಂದು ಸುಚಿ ಕಾರ್ಯದ ಮೂಲಕ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆ ನಾಳಿನ ಯೋಜನೆ ಏನಿದೆ ಅಂದ್ರೆ ಶಕ್ತಿ ಯೋಜನೆ ಈ ಒಂದು ಫ್ರೀ ಸಂಚಾರಕ್ಕೆ ಈಗಾಗಲೇ ಸರ್ಕಾರ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ನಾಳೆ ಮಧ್ಯಾಹ್ನದ ಬಳಿಕ ಮಹಿಳೆಯರಿಗೆ ಒಂದು ಉಚಿತ ಪ್ರಯಾಣವನ್ನು ನೀಡುವ ಒಂದು
योजने चालने सिगुत्ते आ हिन्नेलेयल्लि सरकार कूड़ा हेळितो अंतर्राज्य बस इरबहुदु बेरे बेरे बस अंदर एसी कोच इरबहुदु स्लीपर कोच इरबहुदु ई रीतिया लग्जरी बस अदन्न वर्तुपडिसि सामान्य मत्तु वेगदूत बस महिळेयरिगे उचित प्रयाणवन्न कोड्तीवि अंत हेळितो आ ओंदु हिन्नेलेयल्लि ईगागले सिद्धतेयन्न माड्कोळ्तिरुवंतद्दु ओट्टार नाळिन कार्यक्रमक्के इदिष्टु सिद्धतेयन्न ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಮಾಡ್ಕೊಂಡಿದ್ದಾರೆ ಇನ್ನು ನಾಳಿನ ಕಾರ್ಯಕ್ರಮ ಯಾವ ರೀತಿ ಜರುಗುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂತದ್ದು ಕ್ಯಾಮೆರಾ ಪರ್ಸನ್ ಮಂಜುನಾಥ್ ಜೊತೆ ಶಾಂತ್ ಮೂರ್ತಿ ವಿಸ್ತಾರ ನ್ಯೂಸ್ ಬೆಂಗಳೂರು ವಿಸ್ತಾರ ನ್ಯೂಸ್ ನಿಖರ ಜನಪರ